ಟ್ರೂ ಲವ್ ಯಾವಾಗಲೂ ಜೀವಂತವಾಗಿರುತ್ತೆ. ಈ ಕಾಲದಲ್ಲೂ ಇರುತ್ತಾ? ಆಫ್ ಕೋರ್ಸ್. ಈಗಿನ ಕಾಲದಲ್ಲಿ ಯಾವ ಹುಡುಗರು ಕರೆಕ್ಟ್ ಆಗಿ ಲವ್ ಮಾಡ್ತಾವ ಹೇಳಿ? ಎಲ್ಲ ಹಿಟ್ ಅಂಡ್ ರನ್ ಕೇಸು. ಹೆಣ್ಣು ಮಕ್ಕಳು ಬಿಲ್ ಇಟ್ಕೊಂಡು ಆಟ ಆಡ್ಸಕ್ ಹೋಗ್ತವೆ, ಗಂಡು ಮಕ್ಕಳು ಮಾಣ ಇಟ್ಕೊಂಡು ಯಾಮಾರಿಸ್ತವೆ. ಈ ಲವ್ ಅಟ್ ಫಸ್ಟ್ ಸೈಟ್ ನೀವು ನಂಬ್ತೀರಾ? ಈ ಹುಡುಗಿರಿಗೆ ಹುಡುಗರ ಕಣ್ಣು ನೋಡಿ ಲವ್ ಆಗತ್ತೆ ಅನ್ನೋದನ್ನ ನಾನು ನಂಬ್ತೀನಿ. ಆದ್ರೆ ಈ ಹುಡುಗರಿಗೆ ಹುಡುಗಿರ ಕಣ್ಣು ಮಾತ್ರ ನೋಡಿ ಫಸ್ಟ್ ಸೈಟ್ ಅಲ್ಲಿ ಲವ್ ಆಗತ್ತೆ ಅನ್ನೋದನ್ನ ನಾನು ನಂಬಲ್ಲ. ಮದುವೆಗೆ ಒಂದು ಒಳ್ಳೆ ಮುಹೂರ್ತನ ನೋಡಿ ನೀವು ಫಿಕ್ಸ್ ಮಾಡಿ. ಸಾಧ್ಯ ಆದ್ರೆ ಮೊದಲನೇ ರಾತ್ರಿಗೂ ಒಂದು ಡೇಟ್ ಫಿಕ್ಸ್ ಮಾಡಿಕೊಟ್ರೆ ತುಂಬಾ ಒಳ್ಳೇದು. ಇನ್ನು ಮ್ಯಾಚ್ ದಾ ಫಾಲಿಂಗ್ ಏನೇ ಮುಗಿದಿಲ್ಲ, ಫಿಲ್ನಿಂದ ಬ್ಲಾಂಕ್ಸ್ ಹೋದ್ರಿ ನೀವು. ಅದೇನೋ ಫಸ್ಟ್ ನೈಟ್ ಡಿಫ್ರೆಂಟ್ ಪ್ಲಾನ್ ಅಂದ್ರಲ್ಲ, ಅದೇನು ಅಂತ ನಂಗೆ ಈಗಲೇ ಹೇಳಬೇಕು. ನೀವು ಇಷ್ಟೊಂದು ಇಂಟ್ರೆಸ್ಟ್ ಆಗಿ ಕೇಳ್ತಿದ್ದೀರ ಅಂದ್ಮೇಲೆ ಹೇಳೋದೇನೋ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನೀವು ಸುಮ್ನಿರೋಕ್ ಮನ್ಸು ಮಾಡ್ಬೇಕಪ್ಪ. ಅದಕ್ಕೆ ದೇವ್ರ ಹತ್ರ ನೀವೇ ಪ್ರೇ ಮಾಡ್ಕೋಬೇಕು. ನೀವು ಕದಾನೇ ತೆಗಿಲಿಲ್ಲ ಅಂದ್ರೆ ಖುದಾ ಕ್ಯಾಕರೆ. ಮನುಷ್ಯನ್ ಬಾಡಿ ಪಾರ್ಟ್ಸ್ಗೂ ವೆಹಿಕಲ್ ಬಾಡಿ ಪಾರ್ಟ್ಸ್ಗೂ ಲಿಂಕ್ ಇದೆ ಅನ್ಸುತ್ತೆ. ಹಾಗಾದ್ರೆ ನಾನು ವೆಹಿಕಲ್ ಪಾರ್ಟ್ಸ್ ಹೇಳ್ತಾ ಹೋಗ್ತೀನಿ, ನೀವು ಲಿಂಕ್ ಮಾಡ್ತಾ ಹೋಗಿ. ಹೆಡ್ಲೈಟ್ಸ್, ಕಣ್ಣುಗಳು, ಇಂಡಿಕೇಟರ್ಸ್, ಕಿವಿಗಳು, ಹಾರ್ನ್, ಬಾಯಿ, ಚಾರ್ಸಿ, ಕಟ್ಟು, ಫ್ರಂಟ್ ಡ್ಯುಯಲ್ ಏರ್ ಬ್ಯಾಗ್ಸ್, ಒಂದು ಕವನ ಬರೀಬೇಕು ಅನಿಸ್ತಾ ಇದೆ. ನಾನು ಸಪೋರ್ಟ್ ಮಾಡ್ತೀನಿ, ಬರೀರಿ. ಎತ್ತಿರುವ ಪೆನ್ನನ್ನು ಇಳಿಸಲಾರೆ, ನಿಮ್ಮ ಬಗ್ಗೆ ಕವನವೊಂದನ್ನು ಬರೆದು ಮುಗಿಸದ ಹೊರತು. ಎಲ್ಲಾ ಹುಡುಗರು ಹೀಗೆ ಹೇಳುವರು, ಮಧ್ಯದಲ್ಲಿ ಇಂಕು ಖಾಲಿಯಾಗುವ ಸತ್ಯವ ಮರೆತು. ಗಂಟ್ಲೆಲ್ಲ ಒಣಗ್ತಾ ಇದೆ. ಲೇ ಶಿಷ್ಯ, ಒಂದ್ ಲೋಟ ನೀರ್ ತಗೊಂಬಾರೋ. ಥೂ ನಿನ್ನ. ನನಗೆ ಗೋತ್ರ ಚಿಂತೆ ಆದ್ರೆ ಇವನಿಗೆ ಗಾತ್ರ ಚಿಂತೆ. ನನಗೆ ಅರೇಂಜ್ ಮ್ಯಾರೇಜ್ ಇಷ್ಟ, ಆದ್ರೆ ನಾನು ಮದುವೆ ಆಗೋ ಹುಡುಗಿ ಮದುವೆಗೆ ಮುಂಚೆ ಯಾರನ್ನು ಲವ್ ಮಾಡಿರಬಾರ್ದು. ವಾಲ್ಗೆ ಪೇಂಟ್ ಮಾಡೋಕ್ ಇಷ್ಟಪಡ್ತೇನೆ ಹೊರತು ರೀಪೇಂಟ್ ಮಾಡೋಕ್ಕಲ್ಲ. ಈ ಕಾಲ್ಗೆ ಜನ ನಿಮ್ ಕಾಲಲ್ಲಿ ನೋಡ್ತಿದ್ರೆ ನಮ್ಮಮ್ಮನ ನೆನಪಾಗತ್ತೆ. ನಮ್ಮಮ್ಮನ ನೆನಪು ಸ್ವಲ್ಪನೂ ಮೊಬ್ಬಾಗದೇ ಇರೋ ಟೈಮಲ್ಲೇ ನಮ್ಮಪ್ಪ ಎರಡನೇ ಸಲ ಕಬ್ಬನಿಡಕ್ ಹೋಗ್ಬಿಟ್ಟ. ಯಾವತ್ತು ಜಗತ್ತಲ್ಲಿ ದುಡ್ಡಿಗಿಂತ ಟ್ಯಾಲೆಂಟೇ ಹೈಲೈಟ್ ಆಗೋದು. ಹೆಲಿಕಾಪ್ಟರ್ ಅಲ್ಲಿ ಓಡಾಡಿನೇ ಶ್ರೀಮಂತ ಆಗ್ಬೇಕು ಅಂತೇನಿಲ್ಲ, ಹೆಲಿಕಾಪ್ಟರ್ ಶಾಟ್ ಹೊಡೆದೂನು ಶ್ರೀಮಂತ ಆಗ್ಬೋದು. ತುಂಬಾ ಚಳಿ ಇದೆ, ನೀವೊಂದು ಸ್ವೆಟರ್ ತಗೊಂಡ್ ಬರ್ಬೇಕಿತ್ತು. ಚಳಿಗಾಲದಲ್ಲಿ ಚಳಿ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಸ್ವೆಟರ್ ಹಾಕ್ಬೇಕು ಅಂತೇನಿಲ್ಲ, ಮದುವೆನೂ ಮಾಡ್ಕೋಬಹುದು. ಈಗಿನ ಕಾಲದ ಆಲ್ಮೋಸ್ಟ್ ಹುಡುಗ ಹುಡುಗಿ ಯೌವನದ ನಿಲ್ದಾಣಕ್ಕೆ ಬರೋದನ್ನೇ ಕಾಯ್ತಿರ್ತಾರೆ. ಬಂದ ಕೂಡಲೇ ಹುಡುಗರಿಗೆ ಡಿಪಾರ್ಚರ್ ಚಿಂತೆ, ಹುಡುಗಿರಿಗೆ ಅರೈವಲ್ ಚಿಂತೆ. ಈ ಕತ್ಲು ನೋಡಿ ತುಂಬಾ ಭಯ ಆಗ್ತಿದೆ. ಒಂದ್ ಫೇವರ್ ಮಾಡ್ತೀರಾ, ಕತ್ಲಲ್ಲಿ ಕೈ ಹಿಡ್ಕೊಳ್ಳಿ, ಬೆಳಕ್ ಸಿಕ್ಕಾಗ ಕೈ ಬಿಡಿ. ನಮ್ ಹುಡುಗರದು ಉಲ್ಟಾ ಯೋಚನೆ, ಬೆಳಕಲ್ಲಿ ಕೈ ಹಿಡ್ಕೋತೀವಿ, ಕತ್ಲಲ್ಲಿ ಕೈ ಬಿಡ್ತೀವಿ. ಹೇಳು, ಏನ್ ನಿನ್ ಸಮಸ್ಯೆ? ಬ್ಯಾಟಿಂಗಾ, ಬೌಲಿಂಗಾ, ಫೀಲ್ಡಿಂಗಾ? ಗುರುಜಿ, ನನಗೆ ಮಕ್ಕಳಾಗ್ಬಾರ್ದಂತ ಆಪರೇಷನ್ ಆದ್ಮೇಲೆ ಅವಳಿಗೆ ಮಗು ಹುಟ್ಟಿದೆ. ಆ ಮಗುಗೆ ನಿಜವಾದ ತಂದೆ ಯಾರು ಅಂತ ನೀವೇ ಕಂಡಿಡಿಬೇಕು ಗುರುಜಿ. ನಿನ್ನ ಅನುಪಸ್ಥಿತಿಯಲ್ಲಿ ಸ್ಟಂಪ್ ನೆಟ್ಟವ್ರು ಯಾರು ಅಂತ ಕಂಡಿಡಿಬೇಕು. ಪಂಚಿಂಗ್ ಡೈಲಾಗ್ ಹೊಡೆಯೋದ್ರಲ್ಲಿ ಹುಡುಗರೇ ಮೇಲು. ಅದಕ್ಕೆ ಹುಡುಗರ್ನ ಮೇಲ್ ಅಂತಾರೆ, ಹುಡುಗಿರ್ನ ಫೀಮೇಲ್ ಅಂತಾರೆ. ಏನ್ ಮೇಲೋ ಏನೋ, ಹಿಸ್ಟ್ರಿ ನೋಡಿದ್ರೆ ಪದೇ ಪದೇ ಬರ್ನ್ ಆಗಿರೋದು ಬಲ್ಪೆ ಹೊರತು ಓಲ್ಡರ್ ಅಲ್ಲ.